ಇವತ್ತು ಬೆಳಗ್ಗೆ ತುಮಕೂರು ನಗರದಲ್ಲಿ ಕೇಂದ್ರ ತನಿಖಾ ದಳದವರು ಒಂದು ಯುನಾನಿ ಮೆಡಿಕಲ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವದಂತಿ ಇದೆ. ನಾನು ಈ ಬಗ್ಗೆ ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತಾ ಇದ್ದೀನಿ ಮಾಧ್ಯಮಗಳ ಮುಖಾಂತರ. ಇದೇನು ಯುನಾನಿ ಮೆಡಿಕಲ್ ಕಾಲೇಜ್ ಇದೆ, ಇದು ಸುಮಾರು 15 ವರ್ಷಗಳ ಹಿಂದೆ ನಮ್ಮ HMS ವಿದ್ಯಾಸಂಸ್ಥೆಯಿಂದ ಒಬ್ಬ ಬಾಂಬೆಯವರ ಒಂದು ಆಡಳಿತ ಮಂಡಳಿಗೆ ನಾವು ಮಾರಾಟ ಮಾಡಿದ್ದೀವಿ. ಆಡಳಿತ ಮಂಡಳಿಯವರು ಈ ಯುನಾನಿ ಮೆಡಿಕಲ್ ಕಾಲೇಜ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಯುನಾನಿ ಮೆಡಿಕಲ್ ಕಾಲೇಜಿಗೂ ನಮ್ಮ HMS ವಿದ್ಯಾಸಂಸ್ಥೆಗೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ, ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲದೆ ಅವರು ಸುಮಾರು 15 ವರ್ಷಗಳಿಂದ ಆ ಯುನಾನಿ ಕಾಲೇಜನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಕೆಲವು ವದಂತಿಗಳು ಹೊರಡ್ತಾ ಇದ್ದಾವೆ ಇದು HMS ವಿದ್ಯಾಸಂಸ್ಥೆಗೆ ಸೇರಿದೆ ಅಂತ ಹೇಳ್ಬಿಟ್ಟು. ಇದು ನಾನು ತಮ್ಮ ಮುಖಾಂತರ ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತಾ ಇದ್ದೀನಿ. HMS ವಿದ್ಯಾಸಂಸ್ಥೆಗೂ ಈ ಯುನಾನಿ ಮೆಡಿಕಲ್ ಕಾಲೇಜಿಗೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಬೆಳಗ್ಗೆ ತುಮಕೂರು ನಗರದಲ್ಲಿ ಕೇಂದ್ರ ತನಿಖಾ ದಳದವರು ಒಂದು ಯುನಾನಿ ಮೆಡಿಕಲ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವದಂತಿ ಇದೆ. ನಾನು ಈ ಬಗ್ಗೆ ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತಾ ಇದ್ದೀನಿ ಮಾಧ್ಯಮಗಳ ಮುಖಾಂತರ. ಇದೇನು ಯುನಾನಿ ಮೆಡಿಕಲ್ ಕಾಲೇಜ್ ಇದೆ, ಇದು ಸುಮಾರು 15 ವರ್ಷಗಳ ಹಿಂದೆ ನಮ್ಮ HMS ವಿದ್ಯಾಸಂಸ್ಥೆಯಿಂದ ಒಬ್ಬ ಬಾಂಬೆಯವರ ಒಂದು ಆಡಳಿತ ಮಂಡಳಿಗೆ ನಾವು ಮಾರಾಟ ಮಾಡಿದ್ದೀವಿ. ಆಡಳಿತ ಮಂಡಳಿಯವರು ಈ ಯುನಾನಿ ಮೆಡಿಕಲ್ ಕಾಲೇಜ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಯುನಾನಿ ಮೆಡಿಕಲ್ ಕಾಲೇಜಿಗೂ ನಮ್ಮ HMS ವಿದ್ಯಾಸಂಸ್ಥೆಗೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ, ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲದೆ ಅವರು ಸುಮಾರು 15 ವರ್ಷಗಳಿಂದ ಆ ಯುನಾನಿ ಕಾಲೇಜನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಕೆಲವು ವದಂತಿಗಳು ಹೊರಡ್ತಾ ಇದ್ದಾವೆ ಇದು HMS ವಿದ್ಯಾಸಂಸ್ಥೆಗೆ ಸೇರಿದೆ ಅಂತ ಹೇಳ್ಬಿಟ್ಟು. ಇದು ನಾನು ತಮ್ಮ ಮುಖಾಂತರ ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತಾ ಇದ್ದೀನಿ. HMS ವಿದ್ಯಾಸಂಸ್ಥೆಗೂ ಈ ಯುನಾನಿ ಮೆಡಿಕಲ್ ಕಾಲೇಜಿಗೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು. ಕೊಟ್ಟಿದ್ದೀನಿ.